ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಹೋಗಿ 9 ಲಕ್ಷ ದುಡ್ದು ತಂದು ಕೊಡೋಷ್ಟ್ರಲ್ಲಿ ಇವ್ ನನ್ನ ನನ್ನ ಗಂಡನ ಸಮಾಧಿ ಕಟ್ಬಿಟ್ಟಿರ್ತಾರೆ. ಅಯ್ಯೋ, ಹಸೆ ಮನೆ ಮೇಲೆ ಗಂಡನ ಕೂರ್ಸಿ ನಿನ್ನ ಬಿಟ್ಬಿಟ್ರೆ ಜನ ನನ್ನ ಸುಮ್ಮನೆ ಬಿಡ್ತಾರ? ಇಲ್ಲೇ ಇಲ್ಲೇ ನನ್ನ ಚಿಂದಿ ಉಡಾಯಿಸ್ಬಿಡ್ತಾರೆ. ನಿಮ್ಗೆ ಮಾತ್ ತಪ್ಪೋದು ಅಂದ್ರೆ ಮನೆ ದೇವ್ರು ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ? ಆದ್ರೆ ನಾವು ಕೊಟ್ಟ ಮಾತ್ ತಪ್ಪೋ ಮಕ್ಕಳೇ ಅಲ್ಲ. ನೋಡು, ಬಾಯಿ ಮುಚ್ಕೊಂಡು ಈಗ ನನ್ನ ಜೊತೆ ಬಂದ್ರೆ ಸರಿ. ದೊಡ್ಡಮ್ಮ, ನನ್ನ ಮಾತು ಕೇಳಿ. ದೊಡ್ಡಮ್ಮ, ಏಯ್, ನೀನು ನನ್ನ ಮಾತು ಕೇಳೆ, ನಡಿ ನನ್ನ ಜೊತೆ. ಬೇಡ ದೊಡ್ಡಮ್ಮ. ನಡಿ ದೊಡ್ಡಮ್ಮ, ನಡಿ ದೊಡ್ಡಮ್ಮ. ಎಲ್ಲರೂ ನೋಡ್ತಿದ್ದಾರೆ, ಸ್ವಲ್ಪ ನಗೆ. ನಡಿ ರಮ್ಯಾ, ಕುತ್ಕೋ. ನಾನ್ ನಿನ್ನ ರಮ್ ಅಂತ ಕರೀಲ, ಯಾಕಂದ್ರೆ ನನ್ಗೆ ರಮ್ ಅಂದ್ರೆ ತುಂಬಾ ಇಷ್ಟ. ರೀ, ಏನ್ರಿ ನಿಮ್ಮ ಮಗ ಬಿಟ್ರೆ ಹಸೆ ಮಣೆನ ಬೆಡ್ ಮಾಡ್ಕೊಳಂಗಿದಾನೆ? ನನಗೂ ಅದೇ ಭಯ ಆಗ್ತಿದೆ ಕಣೆ. ಮದ್ವೆ ಒಂದಾಗ್ಲಿ, ಕೈ ದುಡ್ಡು ಬಂದ್ಮೇಲೆ ಅದೇನ್ ಬೇಕಾರು ಮಾಡ್ಕೊಳ್ಳಿ. ರಮ್ಮು, ಏ ರಮ್ಮು, ಆ ಬ್ರಹ್ಮ ನಿನ್ನ ಫ್ರೀ ಇದ್ದಾಗಲೇ ಸೃಷ್ಟಿ ಮಾಡಿದ್ದಾನೆ ಅನ್ಸುತ್ತೆ. ನೀನ್ ನೋಡೋದಕ್ಕೆ ಒಳ್ಳೆ ದಂತದ ಗೊಂಬೆ ಇದ್ದಂಗಿದೀಯ. ಏನಪ್ಪ ಮದುಮಗನೇ, ಮಂತ್ರ ಹೇಳ.
ಪುರೋಹಿತರೆ, ನೀವು ನಿಮ್ಮ ಮಂತ್ರ ಹೇಳಿ, ನಾನು ನನ್ನ ಮಂತ್ರ ಹೇಳ್ತೀನಿ. ರೀ ಪುರೋಹಿತರೆ, ನಮ್ಮ ಹುಡುಗನ ಆತರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನೀವು ಬೇಗ ಶುರು ಮಾಡ್ಕೊಳ್ಳಿ. ಹಾ ಹಾ, ಆಯ್ತಾಯ್ತು. ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡಪ್ಪ. ನಾನು ದೊಡ್ಡಮ್ಮನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ಕುಂಕುಮ ಇಡಪ್ಪ ಹುಡುಗಿಗೆ. ಇದನ್ನೆಲ್ಲ ನೋಡೋದಿಕ್ಕೆ ನನ್ ಗಂಡ ಇಲ್ಲಿರ್ಬೇಕಾಗಿತ್ತು. ಆದ್ರೂ ಅವ್ರ ಪಟ್ಟ ಕಷ್ಟಕ್ಕೆ ಫಲ ಸಿಕ್ತು. ನೀನು ಇಡಮ್ಮ, ತಗೋ ತಗೋಳಮ್ಮ, ಹುಡುಗನ ಕುಂಕುಮ ಇಡು. ಗಂಡು ಹೆಣ್ಣು ಆರ ಬದಲಾಯಿಸ್ಕೊಳ್ಳಿ. ರಮ್ಯಾ, ತಗೊಮ್ಮ. ಹುಡುಗಿ ಕತ್ತಿಗೆ ಹಾರ ಹಾಕಪ್ಪ. ಹುಡುಗನ ಕತ್ತಿಗೆ ಹಾರ ಹಾಕಮ್ಮ. ಡಾರ್ಲಿಂಗ್, ಹಾಕು. ಲೇ ರಮ್ಯಾ, ಏನೇ ಹಾಗೆ ನೋಡ್ತಿದ್ಯಾ? ಹಾರ ಹಾಕಮ್ಮ. ಪರವಾಗಿಲ್ಲ ಬಿಡಿ, ನಾನೇ ಹಾಕೋತೀನಿ.